ಮುಂಬೈನಲ್ಲಿ ನಡೆಯುತ್ತಿರುವ 4ನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಮುಂದುವರೆಸಿದೆ. 3ನೇ ಪಂದ್ಯದಲ್ಲಿ ಸೋತಿದ್ದ ಭಾರತ ಈ ಬಾರಿ ಪಂದ್ಯವನ್ನು ಗೆಲ್ಲಲೇಬೇಕಾದ ಒತ್ತಡದಲ್ಲಿತ್ತು. ಅದಕ್ಕಾಗಿ ತಂಡದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಹೊಸ ಪ್ಲಾನ್ನೊಂದಿಗೆ ಕಣಕ್ಕಿಳಿದಿತ್ತು. ಅದರಂತೆ ಆರಂಭಿಕರಾಗಿ ಎಂದಿನಂತೆ ರೋಹಿತ್ ಶರ್ಮಾ ಹಾಗೂ ಶಿಖರ್ ಧವನ್ ಬ್ಯಾಟಿಂಗ್ಗೆ ಇಳಿದರು. ಆರಂಭಿಕ ಓವರ್ಗಳಲ್ಲಿ ತಂಡಕ್ಕೆ ಅಗತ್ಯ ರನ್ ಕಲೆ ಹಾಕಿದರು. ಶಿಖರ್ ವಿಂಡೀಸ್ ಬೌಲರ್ಗಳನ್ನು ಸರಿಯಾಗಿ ದಂಡಿಸಿದರು. 4 ಬೌಂಡರಿ ಹಾಗೂ ಆಕರ್ಷಕ 2 ಸಿಕ್ಸರ್ಗಳನ್ನು ಸಿಡಿಸಿದರು. ಇನ್ನು ರೋಹಿತ್ ಕೂಡ ಉತ್ತಮ ಬ್ಯಾಟಿಂಗ್ ಮಾಡಿದರು. 3 ಬೌಂಡರಿ ಹಾಗೂ 1 ಸಿಕ್ಸರ್ ಬಾರಿಸಿದರು. ಆರಂಭಿಕ ಈ ಜೋಡಿ ತಂಡಕ್ಕೆ ಒಳ್ಳೆಯ ರನ್ ಪೇರಿಸುವ ಉತ್ಸಾಹದಲ್ಲಿತ್ತು. ಈ ವೇಳೆ ವಿಂಡೀಸ್ನ ಕೀಮೋ ಪೋವೆಲ್ ಬೌಲಿಂಗ್ಗೆ ಮುಂದಾದರು. ಬ್ಯಾಟಿಂಗ್ನಲ್ಲಿ ಅಬ್ಬರಿಸುತ್ತಿದ್ದ ಶಿಖರ್ ಪೋವೆಲ್ಗೆ ಕ್ಯಾಚ್ ಇತ್ತು, ಹೊರನಡೆದರು. ಆ ಮೂಲಕ ಭಾರತದ ಮೊದಲ ವಿಕೆಟ್ ಪತನವಾಯಿತು. ಸದ್ಯ ಭಾರತ 13.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 80 ರನ್ ಗಳಿಸಿದೆ. ರೋಹಿತ್ ಶರ್ಮಾ ಹಾಗೂ ನಾಯಕ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮುಂದುವರೆಸಿದ್ದಾರೆ.